ಹಲೋ, ಯಾರು? ಅವ್ರತ್ರ ಸರ್, ನಮಸ್ತೆ. ನನ್ನ ಹೆಸರು ಮಧುಕುಮಾರ್ ಅಂತೇಳಿ, ದಾವಣಗೆರೆಯಿಂದ. ಏನ್ ಮ್ಯಾಟ್ರ್ ಬಾಪಲೆ ಸರ್? ಯಾವ್ದು ಮ್ಯಾಟ್ರ್? ಸರ್, ಮ್ಯಾಟ್ರ್ ಏನಿಲ್ಲ ಸರ್, ನಾನೊಂದು ಸ್ಟಾರ್ಟ್ಅಪ್ ಕಂಪನಿ ರೆಡಿ ಮಾಡ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ? ಸರ್, ಇಡಿಸಿ ಈಗ ಸ್ವೈಪಿಂಗ್ ಮಿಷನ್ ಬರುತ್ತಲ್ಲ, ಸೊ ಈಗ ಲಾಸ್ಟ್ 2 ವರ್ಷದಿಂದ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ನಂಗೆ. ಅಂದ್ರೆ ಅದೇ ಅದೇ ಕಂಪನಿಲಿ ಕೆಲಸ ಮಾಡಿದ್ದೆ. ಸೊ ಹಾಗಾಗ್ಬಿಟ್ಟು ದೇವರ ದಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹದಿಂದ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು. ಅಲ್ವಾ, ಇದು ನಮ್ಮ ಆತ್ಮ ನಿರ್ಭರ್ ಅಂತ ಘೋಷಣೆ ಮಾಡಿದ್ರೆ ಅದ್ರಲ್ಲಿ ತಗೋಬೋದಲ್ಲ ನಾನು ಇದನ್ನ? ಸರ್, ನನಗೆ ಫೈನಾನ್ಷಿಯಲಿ ಏನಿಲ್ಲ ಸರ್, ಫೈನಾನ್ಷಿಯಲಿ ಏನೋ ನನ್ನ ವೈಫ್ ನನಗೆ ತುಂಬಾ ಇದನ್ ಮಾಡಿದಾರೆ. ಅಹೋರಾತ್ರ ಕೇಳಿದ್ರೆ ಟೆಕ್ನಿಕಲಿ ನಿನಗಿಂತ ಹೆಚ್ಚು ಗೊತ್ತಿಲ್ಲ ಇವನಿಗೆ. ಇವನ ಹತ್ರ ಕೇಳಿದ್ರೆ ಸಾಲ ಮಾಡದಿರಾ, ಮಾಡೋದಾದ್ರೆ ಮಾಡು, ಇಲ್ಲಾಂದ್ರೆ ಬೇಡ. ಹೌದಾ? ಓಕೆ ಓಕೆ ಓಕೆ. ಸಾಲ ಮಾಡಿ ಮಾಡೋದಾದ್ರೆ ನಾನು ನಿನಗೆ ಸಪೋರ್ಟ್ ಇಲ್ಲ. ಇಲ್ಲ 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 ಇಲ್ಲ, ಅಂತದೇನಿಲ್ಲ ಅವ್ರ ಹತ್ರ ಅಷ್ಟು. ಹಂಗೆ ಸಾಲ ಮಾಡಿ ಮಾಡೋಂಥದ್ದು ಅಷ್ಟು ಇದರಿಂದ ಏನು ಇದನ್ನ ಮಾಡಿಲ್ಲ. API ಗೇಟು ಅದ್ರದ್ದು ಟೆಕ್ನಿಕಲಿ ಏನಿದೆಯಲ್ಲ ಅದನ್ನೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ. ಸೊ ಕಂಪನಿ ಕಡೆಯಿಂದ ನಂದೇನೋ ಒಂದು 40,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಡೆಮೋ ಡಿವೈಸಸ್ ನಾನು ಮಾರ್ಕೆಟಿಂಗ್ ಕೊಡ್ತಾ ಇದ್ದೀನಿ. 40,000 ಕೂಡ ಸಾಲ ಮಾಡಬಾರ್ದು, ಮತ್ತೆ ಆತ್ಮ ನಿರ್ಭರದು ಸಹಾಯ ತಗೊಳ್ಳಿ. ನೀವೆಲ್ಲ ಭಾರತ ದೇಶದಲ್ಲಿ ನೀವೆಲ್ಲ ಪಾಪ ಬಿಡ್ಬೇಡಿ ಅದನ್ನ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅದನ್ನ ನೀವು ಮೇಲ್ ಬನ್ನಿ, ಜನಕ್ಕೂ ಮೇಲ್ ತಗೊಂಬನ್ನಿ, ನೀವು ಅನೇಕ ರೋಜಗಾರಿಗೆ ಸಹಾಯ ಮಾಡಿ. ಓಕೆ, ಬ್ಯಾಂಕ್ ಅಲ್ಲಿ ಹೋದ್ರೆ ಯಾರು ಈ ಸ್ಟಾರ್ಟ್ಅಪ್ ಯಾರು ಸಹಾಯ ಮಾಡಲ್ಲ, ಆತ್ಮನಿರ್ಭರ್ ಮಾಡ್ತಾ ಇದಾರೆ. ನಿಮ್ಮಂತ ಬಿಗಿನ್ ನೀವು ಏನ್ ರಿಸರ್ಚ್ ಮಾಡಿಲ್ಲ, ಅಲ್ಲಿ ಇಲ್ಲ ಅನ್ನಂಗೆ ಇಲ್ಲ ಅವರು. ಹೌದ್ರಾ? ಅದೇನ್ ರೆಕಮೆಂಡೇಶನ್ಸ್ ನಡೆಯಲ್ಲ ಅಲ್ಲಿ ಅವ್ರಿಗೆ. ಆಕ್ಚುಲಿ ಇಷ್ಟು ಟಾರ್ಗೆಟ್ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಮಾಡೇ ಮಾಡ್ತಾರ. ಓಕೆ, ಹೌದ್ರಾ? ನೀವೆಲ್ಲ ರಿಸರ್ಚ್ ಮಾಡಲ್ಲ, ಲೇಜಿ ಕತ್ತೆಗಳು. ಹೋಗಾ, ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ತಮ್ಗೆ ಕಾಲ್ ಮಾಡಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವ್ರ ಹತ್ರ ಮಾಡ್ತಾ ಇದ್ದೀನಿ, ನಿಮ್ದು ಸಪೋರ್ಟ್ ಬೇಕು ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಸಪೋರ್ಟ್ ಯಾರನ್ನ ಕೇಳ್ಬಾರ್ದು ನೀನು, ಯಾಕೆ ಗೊತ್ತಾ? ಏ, ಮರ ನೆಟ್ಟಿಗಿದ್ರೆ ಇನ್ನೊಂದು ಮರದ ಮೇಲೆ ಬೀಳ್ಬಾರ್ದಂಗೆ. ಕರೆಕ್ಟ್, ಅದೇನೋ ಸತ್ಯ. ಇಲ್ಲ, ನನ್ನ ತಂದೆಯವ್ರಿಗೂ ಕೂಡ ಆಸ್ತಿ ಇದೆ, ಬಟ್ ನಂದು ಏನೋ ನನ್ನ ಲವ್ ಮ್ಯಾರೇಜ್ ಆಗ್ಬಿಟ್ಟು ನಾನು ಹೊರಗಡೆ ಇದ್ದೆ, ಬಟ್ ದುಡ್ದು ಬಿಟ್ಟು ಊರಲ್ಲಿ ಮನೇನು ಕಟ್ಸಿಬಿಟ್ಟು ನನ್ನ ತಂಗಿದು ಮದುವೆನೂ ಮಾಡಿ ಒಳ್ಳೆ ಪ್ರೊಫೆಸರ್ ಕೊಟ್ಟಿದ್ದೀನಿ, ಬ್ಯಾಂಗ್ಳೂರಲ್ಲಿ ಇದ್ದಾಳೆ. ಇವಾಗ ಬಂದ್ಬಿಟ್ಟು ಲವ್ ಮ್ಯಾರೇಜ್ ಮಾಡಿದ್ರೆ ಅಡ್ಡ ಬರ್ಬಾರ್ದು. ಇಲ್ಲ, ಅವ್ರ ಹತ್ರ ಅದಕ್ಕೆ ನಂದು ಅಪೋಸಿಷನ್ ಏನಿಲ್ಲ, ಯಾಕಂದ್ರೆ ಭಗವಂತ ಅವ್ರ ಹಣೆಯಲ್ಲಿ ಏನ್ ಬರ್ದಿರ್ತಾನೋ ಗೊತ್ತಿಲ್ಲ. ಅದೇ ಈ ಬದಲಾವಣೆ ತರ್ಬೇಕು ನೀವೆಲ್ಲ. ಇಲ್ಲ, ಅವ್ರದ್ದು ಏನು ಬರ್ದಿರ್ತಾನೋ ಭಗವಂತ ಹೇಳಕ್ ಆಗಲ್ವಲ್ಲ, ಯಾಕಂದ್ರೆ ನಾವು ಚಿಕ್ಕವನಿದ್ದಾಗ ತಾಯಿ ಕಳ್ಕೊಂಡೆ. ಬದಲಾವಣೆ ತರಬೇಕು ಅಂದ್ರೆ ಇವಾಗ ನೀನೆ ಅನುಭವಿಸ್ದಂಗೆ ನಿನ್ ಮಕ್ಳು ಅನುಭವಿಸ್ಬಾರ್ದು. ಹೌದು 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 ಹೌದು. ನಿನ್ನ ಹೆಂಡತಿ ಬಂಗಾರ ಆದ್ರಿಂದ ನೀನ್ ಬಚಾವಾದೆ, ಇಲ್ಲಾಂದ್ರೆ ಸ್ಯಾಂಡ್ವಿಚ್ ಆಗ್ಬಿಡ್ತಿದ್ದೆ. ಅಲ್ಲಿ ತಂದೆ ತಾಯಿನ ಕೈ ಬಿಟ್ಬಿಟ್ಟು ಇಲ್ಲಿ ಹೆಂಡತಿನೂ ನೀನ್ ತೊಂದರೆ ಕೊಟ್ಟಿದ್ರೆ ಎಲ್ಲಿ ಹೋಗ್ತಿದ್ದೆ ನೀನು? ಇಲ್ಲ 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 ಇಲ್ಲ, ಅವಳೇ ನನಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ರೆ ಅದು ಅವಳೊಬ್ಳೆ. ಅವಳನ್ ಬಿಟ್ರೆ ಇನ್ನ ಜಗತ್ತಲ್ಲಿ ಸಚಿವ ನನ್ ತಂದೆ ಕೂಡ ನನಗೆ ಏನು 10 ರೂಪಾಯಿ ಕೊಟ್ಟಿಲ್ಲ, ಯಾಕಂತಂದ್ರೆ ಅವ್ರು ಆಸ್ತಿ ಮಾಡಿ ಇಟ್ಟಿದ್ರಲ್ಲ, ಅವ್ರು ಹೇಳಿದ್ರು ನನ್ ತಾಯಿ ತನಕ 1 ರೂಪಾಯಿ ಕೊಡೋದಿಲ್ಲ ನಾನು. ಆಯ್ತಾ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದಮ್ ಇರೋವಷ್ಟು ದುಡ್ಡು ತಿನ್ನು ನೀನು, ನನ್ನ ಹತ್ರ ಬರಕ್ ಹೋಗ್ಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆಯ್ತು ಬಿಡು, ಇಡ್ತೀನಿ, ಇದನ್ನ ಆದ್ರೆ ಹಾಕ್ತೀನಿ. ಹಾ ಸರಿ, ಅವ್ರ ಹತ್ರ ಆಗಿ ಆಗಿ.